ಇಡೀ ದೇಶವೇ ಕೊರೋನಾ ಕಪಿಮುಷ್ಟಿಯಲ್ಲಿ ನಲುಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ದೇಶದ ಬೆನ್ನೆಲುಬನ್ನು ಮತ್ತಷ್ಟು ಸದೃಢಗೊಳಿಸಲು ಮುಂದಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೊರೋನಾ ಬಿಕ್ಕಟ್ಟು ನಡುವೆಯೇ ಕೃಷಿ ವಲಯಕ್ಕೆ ಭಾರಿ ಉತ್ತೇಜನ ನೀಡಿದ್ದಾರೆ. ಸ್ವಾವಲಂಬಿ ಭಾರತದ ನಿಟ್ಟಿನಲ್ಲಿ ಅನ್ನದಾತರಿಗೆ ಆರ್ಥಿಕ ನೆರವು ಒದಗಿಸುವ 1 ಲಕ್ಷ ಕೋಟಿ ರೂಪಾಯಿ ಕೃಷಿ ಮೂಲಸೌಕರ್ಯ ನಿಧಿಗೆ ಚಾಲನೆಯನ್ನು ನೀಡಿದ್ದಾರೆ. ಅಲ್ಲದೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ 8.5 ಕೋಟಿ ರೈತರ ಖಾತೆಗೆ ಹಣ ಜಮೆ ಮಾಡಿದ್ದಾರೆ. ದೇಶದ ಕೃಷಿ ವಲಯಕ್ಕೆ ಭಾರಿ ಉತ್ತೇಜನ. ಕೊರೋನಾ ಬಿಕ್ಕಟ್ಟು ಮಧ್ಯೆಯೇ ರೈತರ ಖಾತೆಗೆ ಹಣ. ಎಸ್, ಇಡೀ ದೇಶವೇ ಕೊರೋನಾ ಕಪಿಮುಷ್ಟಿಯಲ್ಲಿ ನಲುಗುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಬೆನ್ನೆಲುಬನ್ನ ಮತ್ತಷ್ಟು ಸದೃಢಗೊಳಿಸಲು ಮುಂದಾಗಿದ್ದಾರೆ ಪ್ರಧಾನಿ ಮೋದಿ. ಕೊರೋನಾ ಬಿಕ್ಕಟ್ಟಿನ ನಡುವೆಯೇ ಕೃಷಿ ವಲಯಕ್ಕೆ ಭಾರಿ ಉತ್ತೇಜನ ನೀಡಿದ್ದಾರೆ. ಸ್ವಾವಲಂಬಿ ಭಾರತದ ನಿಟ್ಟಿನಲ್ಲಿ ಅನ್ನದಾತರಿಗೆ ಆರ್ಥಿಕ ನೆರವು ಒದಗಿಸೋ 1 ಲಕ್ಷ ಕೋಟಿ ರೂಪಾಯಿಯ ಕೃಷಿ ಮೂಲಸೌಕರ್ಯ ನಿಧಿಗೆ ಚಾಲನೆ ನೀಡಿದ್ದಾರೆ. ಅಲ್ಲದೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ 8.5 ಕೋಟಿ ರೈತರ ಖಾತೆಗೆ ಹಣ ಜಮೆ ಮಾಡಿದ್ದಾರೆ. ಒಂದು ಕ್ಲಿಕ್, 17,000 ಕೋಟಿ ಟ್ರಾನ್ಸ್ಫರ್. ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಪ್ರಧಾನಿ ಮೋದಿ. ನಾವು ಅಧಿಕಾರಕ್ಕೆ ಬಂದ್ರೆ ಅನ್ನದಾತರಿಗೆ ವರ್ಷಕ್ಕೆ 6,000 ರೂಪಾಯಿ ಆರ್ಥಿಕ ನೆರವು ನೀಡುವುದಾಗಿ ಘೋಷಿಸಿದ್ರು. ಅದರಂತೆ ನಡ್ಕೊಂಡಿದ್ದಾರೆ. ಕೇವಲ ಒಂದೇ ಒಂದು ಕ್ಲಿಕ್ ಮೂಲಕ ದೇಶದ 8.5 ಕೋಟಿ ರೈತರ ಖಾತೆಗೆ ಹಣ ಜಮೆ ಮಾಡಿದ್ದಾರೆ. ಇದರ ಒಟ್ಟಾರೆ ಮೊತ್ತ ಬರೋಬ್ಬರಿ 17,000 ಕೋಟಿ ರೂಪಾಯಿ. ದಲ್ಲಾಳಿಗಳ ಹಾವಳಿ ಇಲ್ಲ, ಕಮಿಷನ್ ಕಾಟವಿಲ್ಲ. ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡಿದ ಪ್ರಧಾನಿ ಮೋದಿ ಯೋಜನೆ ಉದ್ದೇಶ ಈಡೇರಿದ್ದಕ್ಕಾಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೇವಲ ಒಂದೇ ಒಂದು ಕ್ಲಿಕ್ ಮೂಲಕ ಹಣ ಜಮೆ ಮಾಡಿದ್ದೇವೆ, ದಲ್ಲಾಳಿಗಳ ಹಾವಳಿ ಇಲ್ಲ, ಕಮಿಷನ್ ಕಾಟವಿಲ್ಲ ಅಂದಿದ್ದಾರೆ. 8.5 ಕರೋಡ್ ಕಿಸಾನೋಕೆ ಖಾತೆ ಮೇ ಜಮಾ ಹೋ ಗಯೆ, ಕೋಯ್ ಬಿಚೋಲಿಯಾ ನಹೀ, ಕೋಯ್ ಕಮಿಷನ್ ನಹೀ, सीधा सीधा किसान के पास चला गया. संतोष इस बात का है कि इस योजना का जो लक्ष्य था वो लक्ष्य हासिल हो रहा है. हर किसान परिवार तक सीधी मदद पहुंचे और जरूरत के समय पहुंचे, इस उद्देश्य में ये योजना सफल रही है. 1.5 ವರ್ಷದಲ್ಲಿ 75,000 ಕೋಟಿ ಜಮೆ. ಮಂಡಿ ತೆರಿಗೆಯಿಂದ ರೈತರಿಗೆ ವಿನಾಯಿತಿ. ಕಿಸಾನ್ ಸನ್ಮಾನ್ ಯೋಜನೆಯಡಿ ಕಳೆದ 1.5 ವರ್ಷದಲ್ಲಿ ರೈತರ ಖಾತೆಗೆ ಒಟ್ಟು 75,000 ಕೋಟಿ ರೂಪಾಯಿ ಜಮೆಯಾಗಿದೆ. ಕೊರೋನಾ ಲಾಕ್ಡೌನ್ ಸಮಯದಲ್ಲೂ 22,000 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ. ಇದೀಗ ಮಂಡಿ ಹಾಗೂ ಮಂಡಿ ತೆರಿಗೆಯಿಂದಲೂ ಅನ್ನದಾತರಿಗೆ ವಿನಾಯಿತಿ ನೀಡಲಾಗಿದೆ. ಸಣ್ಣ ಸಣ್ಣ ರೈತರಿಗೆ ಕಿಸಾನ್ ರೈಲು ವರದಾನ. ಮಹಾರಾಷ್ಟ್ರ ಬಿಹಾರ ನಡುವೆ ಮೊದಲ ಟ್ರೈನ್ ಆರಂಭ. ರೈತರ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಿಸಾನ್ ರೈಲು ಯೋಜನೆ ಆರಂಭಿಸಿದೆ. 2 ದಿನಗಳ ಹಿಂದೆ ಮಹಾರಾಷ್ಟ್ರ ಬಿಹಾರ ನಡುವೆ ದೇಶದ ಮೊದಲ ಕಿಸಾನ್ ರೈಲು ಆರಂಭಗೊಂಡಿದೆ. ಇದು ವಾರಕ್ಕೊಮ್ಮೆ ಸಂಚರಿಸಲಿದೆ. ಹಳ್ಳಿಗಳಲ್ಲಿ ಬೆಳೆದ ಬೆಳೆಗಳನ್ನ ನಗರಗಳಿಗೆ ತಂದು ಮಾರಾಟ ಮಾಡೋಕೆ ಈ ರೈಲು ರೈತರಿಗೆ ವರದಾನವಾಗಲಿದೆ. ಸಣ್ಣ ರೈತರು ಹಾಗೂ ನಗರಗಳ ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಲಿದೆ. ತುಂಡು ಭೂಮಿಯಲ್ಲಿ ಹೆಚ್ಚಿನ ಆದಾಯ ಗಳಿಸೋಕೆ ಹಾಗೂ ಸ್ವಯಂ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಪೂರಕವಾಗಿದೆ.